ನಮಸ್ಕಾರ. ಕೈಯಾರ ಕಿರಣರದು ಕನ್ನಡಾಭಿಮಾನದಲ್ಲಿ ಬಹುದೊಡ್ಡ ಹೆಸರು. ಆದರೆ ಚುಕ್ಕಿ ಚಿತ್ರಗಳಲ್ಲಿ ಇಲ್ಲ. ಲಕ್ಷ್ಮೀನಾರಾಯಣ ಭಟ್ರ ಸಾಹಿತ್ಯರ್ತಿಯಲ್ಲಿ ಒಂದಷ್ಟು ಸಾಲುಗಳಿವೆ, ಓದ್ಬಿಡ್ತೀನಿ. ಕೈಯಾರ ಕಿರಣರಾಯ ಕನ್ನಡಕ್ಕಾಗಿ ಹೋರಾಟ ನಡೆಸಿದ, ಅನೇಕ ಕವಿತೆಗಳನ್ನು ಬರೆದ, ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುವಾಗಿ ಕನ್ನಡದ ಘನತೆ ಬೋಧಿಸಿದ ಹಿರಿಯ ವ್ಯಕ್ತಿ. ಅವರ ಕವನಗಳ ರೀತಿಗೆ ಅತಿಥಿ ಎಂಬ ಕಾಣಿಕೆಗೆ ಅತಿಥಿ ಎಂಥ ಕಾಣಿಕೆಗೆ ಕಣ್ಗಳಿತೆ ಕವನಗಳನ್ನು ನೋಡಬೇಕು. ಇವುಗಳಲ್ಲಿ ಎರಡನೆಯದು ಸೂರ್ಯೋದಯದ ವೈಭವವನ್ನು ಕುರಿತು ಕೃತೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕವಿ ಕುವೆಂಪುರನ್ನು ಧ್ವನಿಸುತ್ತದೆಯೋ ಎಂಬ ಅನುಮಾನ ಇತ್ಯಾದಿ ಅವರು ಬರೀತಾ ಹೋಗ್ತಾರೆ. ಅವರ ಆ ಕವಿತೆ ಬಗ್ಗೆ ನಮಗೆ ಬೇಕಾಗಿಲ್ಲ. ನನಗೆ ಕಯ್ಯಾರ ಅವರದ್ದು ಬಹಳ ಮುಖ್ಯವಾದ ಕವಿತೆ ಇದೆ, ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಅಂತ. ಇದಕ್ಕೆ ಮುಂಚೆ ಹಿನ್ನೆಲೆ ಹೇಳಿಬಿಡ್ತೀನಿ. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಾಗ ಕಾಸರಗೋಡು ಕರ್ನಾಟಕ ಸೇರಬೇಕಾಗಿತ್ತು. ಅಚ್ಚ ಕನ್ನಡ ಪ್ರದೇಶ ಕೇರಳ ರಾಜ್ಯಕ್ಕೆ ಸೇರಿಹೋಯಿತು. ಅವರು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಸರ್ದಾರ್ ವಲ್ಲಭಾಯಿ ಪಟೇಲ್ ನೇತೃತ್ವದಲ್ಲಿ ಮಾಡಿದಾಗ ಹೈದರಾಬಾದಲ್ಲಿ, ಅಲ್ಲಿ ಕಾಶ್ಮೀರದಲ್ಲಿ ಎಲ್ಲ ವಿರೋಧ ಎದುರಿಸಿದ್ರು. ಹೈದರಾಬಾದಲ್ಲಿ ಒಂದು ವರ್ಷ ಹೋರಾಟ ನಡೆಸಿ ಗೆದ್ದರು. ಕಾಶ್ಮೀರದಲ್ಲಿ ಗೆಲ್ಲ ಕಾಲಿಲ್ಲ, ನೆಹರು ಹಸ್ತಕ್ಷೇಪ ಮಾಡಿದ್ರು ಇತ್ಯಾದಿ ಇತಿಹಾಸದ ಘಟನೆಗಳು. ಕರ್ನಾಟಕದಲ್ಲಿ ಏನಾಯಿತು, ಜತ್ ಅಕ್ಕಲ್ಗೂಡು ಇಂತಹ ಅಚ್ಚ ಕನ್ನಡ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿಹೋಯಿತು. ಬೆಳಗಾವಿನಲ್ಲೇ ಅರ್ಧಕ್ಕರ್ಧ ಮರಾಠಿಗರಿದ್ದರೆ ಅದು ಕರ್ನಾಟಕಕ್ಕೆ ಸೇರಿಹೋಯಿತು. ಇದು ಆಗುತ್ತೆ ಹೀಗೆ, ಇದು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಗ ಅವರೇನು ಹೇಳಿದ್ರು, ಸರೋಜಿನಿ ಮಹಿಷಿ ಇದ್ದರು ಅದರಲ್ಲಿ. ಅವರು ಅಂದರು ಭಾಷೆ ಒಂದೇ ಮಾನದಂಡ ಅಲ್ಲ, ಇನ್ನೂ ಬೇರೆ ಬೇರೆ ಇವೆ, ಆರ್ಥಿಕ ಮಾನದಂಡಗಳಿವೆ, ಜನಸಂಖ್ಯಾ ಮಾನದಂಡಗಳಿವೆ ಅಂತ ಅಂದರು. ಆದರೂ ಜಯಚಾಮರಾಜ ಒಡೆಯರವರ ನೇತೃತ್ವದಲ್ಲಿ ಮರುವಿಂಗಡಣೆ ಅಂತ ಇದೆ. ಈ ಥರ ಅನ್ಯಾಯ ಆಗಿದೆಯಲ್ಲ, ಇದನ್ನು ಸರಿಪಡಿಸೋಕ್ಕೆ ಆಗತ್ತೆ ಅಂತ ಹೇಳಿ ಒಂದು ಸಮಿತಿ ರಚಿಸಿದ್ರಂತೆ 1956. ಆದರೆ ಅದು ನಡೀಲೇ ಇಲ್ಲ. ಯಾಕೆ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆಸಕ್ತಿಯನ್ನು ವಹಿಸಲಿಲ್ಲ ಅಂಥೇಳಿ. ಇದು ನಾನು ಪ್ರಜಾವಾಣಿಯ 50 ವರ್ಷಗಳ ಹಿಂದೆ ಏನಾದರೂ ಓದ್ದೆ. ಆಗ ನನಗೆ ತುಂಬ ಸಂಕಟ ಆಯಿತು. ಅವಾಗವರು ಇವರು ಕೈಯಾರ ಕಿರಣರಾಯ ಬದುಕಿರುವವರೆಗೂ ಕಾಸರಗೋಡು ಕರ್ನಾಟಕ, ಕರ್ನಾಟಕ ಕಾಸರಗೋಡು ಅಂತಲೇ ಇದ್ದಾರಂತೆ. ಈ ಕೇರಳಕ್ಕೆ ಸೇರೋಯ್ತಲ್ಲ, ಆಗ ಬರೋದು ಪದ್ಯ ಇದೆ, ಅದನ್ನು ನಾನು ಓದ್ತೀನಿ. ಇಲ್ಲಿಲ್ಲ, ನಿಮಗೆ ನಿಮ್ಮ ಪಠ್ಯ ಅಲ್ಲ ಇದು, ನೆನಪಿರಲಿ. ಅರೆ, ಇದನ್ನು ಓದೋದ್ರಿಂದ ಮಾತ್ರ ಅವರ ಅಂತಸತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ನಿಮಗಿಟ್ಟಿರೋ ಪದ್ಯ ಅಂಥದ್ದೇನು ಮುಖ್ಯ ಅಲ್ಲ ಅನಿಸಿದ್ರಿಂದ, ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲರಿಗೂ ಎದ್ದೆದ್ದು ಓಡೋಡಿ ಬನ್ನಿ, ಕನ್ನಡದ ಗುಡಿಕಾಯೆ ನುಡಿ ಕಾಯೆ ಕಾಯಲಾರೆ ನೆಸಾಯೆ ಓ ಬನ್ನಿ ಬನ್ನಿ, ಹಾರೆ ಗುದ್ದಲಿ ಕೊಡಲಿ ನೊಗ ನೇಗಿಲು ಎತ್ತುತಲಿ, ನೆಲದಿಂದ ಹೊಲದಿಂದ ಹೊರಟು ಬನ್ನಿ, ಕನ್ನಡದ ನಾಡಿಂದ ಕಾಡಿಂದ ಗುಡಿಯಿಂದ ಕಡಲಿಂದ ಸಿಡಿಲಿಂದ ಗುಡುಗಿ ಬನ್ನಿ, ಅಕ್ಕದಿರೆ ಅಣ್ಣದಿರೆ ತಂಗಿಯರೆ ತಮ್ಮದಿರೆ ಬೇಗೆಯನ್ನಾರಿಸಲು ಬೇಗ ಬನ್ನಿ, ಕನ್ನಡದ ಛಲವೊಂದೇ ನೆಲವೊಂದೇ ಬಲವೊಂದೇ ನಾಡನ್ನು ಉಳಿಸುವೆವೆಂದೇ ಓಡಿ ಬನ್ನಿ, ಕನ್ನಡದ ಕುಲಕೋಟಿ ಎಚ್ಚರವಿರಲಿ ಸಿಂಹ ಸ್ವಪ್ನವ ಬಿಟ್ಟು ಕೆರಳಿ ನಿಲ್ಲಲಿ, ಅನ್ಯಯ ಕೆಡೆಗೊಡದೆ ಅಂಗುಲ ನೆಲಂಬಿಡದೆ ಅನ್ಯರಂ ತಡೆ ಹಿಡಿದೆ ನಾನು ನಾಡುಳಿಸಲಿ, ಕೋಟಿ ಕೊತ್ತಲ ಕಟ್ಟಿ ಮಂದಿ ಮಾರ್ಬಲವಿಟ್ಟು ಗಡಿಯನ್ನು ಗುಡಿಯನ್ನು ಕಾದ ಭಟರು ಕನ್ನಡಿಗರೊಗ್ಗಟ್ಟು ಧೀರ ದೀಕ್ಷೆಯ ತೊಟ್ಟು ಪ್ರಾಣಮನೆ ಪಣವಿಟ್ಟು ಕಣಕ್ಕಿಳಿದರು, ಜಯತು ಭುವನೇಶ್ವರಿ ರಾಜರಾಜೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಶಿವೇ ಶಾಂಕರಿ, ಏಳ್ಗೆ ಕರ್ನಾಟಕಂ ಬಾಳ್ಗೆ ಕರ್ನಾಟಕಂ ಆಳ್ಗೆ ಕರ್ನಾಟಕಂ ಜಗದೀಶ್ವರಿ ಅಂತ ಬರೀತಾರೆ. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಅಂತ ಹೇಳಿ ಅವರ ಹೆಸರನ್ನು ವಿಶೇಷವಾಗಿ ನಾವು ನೆನೀತೀವಿ. ಕೈಯಾರ ಕಿರಣರಾಯರ ಚಿತ್ರವನ್ನು ಕೂಡ ನಾನು ಇದನ್ನೆಲ್ಲ ಕಿತ್ತಂಟಿಸ್ಕೊಂಡಿದ್ದೀನಿ. ಪಾಠ ಮಾಡೋಕ್ಕೆ ನನಗೆ ನವೋದಯದ್ದು, ನವ್ಯದ್ದು, ದಲಿತ ಬಂಡಾಯದ್ದು, ಶ್ರೀವಾದದ್ದು ಎಲ್ಲ ಕವಿತೆಗಳು ಒಂದು ಕಡೆ ಬೇಕು ಅಂಥೇಳಿ. ಹಾಗಾಗಿ ಅವರ ಇಲ್ಲಿಟ್ಟಿರೋ ಪದ್ಯ ಭಾಗವತ ಅಂತ, ಇದನ್ನು ನಾನು ಓದ್ಬಿಡ್ತೀನಿ. ನನಗೆ ಅನಿಸುತ್ತೆ ಇಂಥ ಪ್ರಾತಿನಿಧಿಕ ಸಂಕಲನಗಳಲ್ಲಿ ಇದನ್ನು ಇಡಬೇಕಲ್ವೇ. ಯಾವುದನ್ನು ನಾನು ಈಗ ಓದಿದ್ನಲ್ಲ ಅದನ್ನು ಅಲ್ಲ, ನನಗಂತೂ ಹಾಗಂತ ಅನಿಸುತ್ತೆ. ಅದನ್ನು ಓದಿದ್ರೆ ನಾವು ಕರ್ನಾಟಕ ಏಕೀಕರಣದ ಬಗ್ಗೆ ಮಾತಾಡ್ಬೋದು, ಭಾಷಾವಾರ ಪ್ರಾಂತ್ಯ ವಿಂಗಡಣೆ ಬಗ್ಗೆ ಮಾತಾಡ್ಬೋದು, ಕಾಸರಗೋಡು ಅನ್ಯಾಯವಾಗಿ ಕೇರಳ ಕೊಟ್ಟೋಯ್ತು ಅಂತ ಮಾತಾಡ್ಬೋದು, ಆಮೇಲೆ ಕಾಸರಗೋಡು ಕನ್ನಡ ಪ್ರಾಥಮಿಕ ಶಾಲೆ ಅಂತ ಒಂದು ಸಿನಿಮಾ ಮಾಡಿ ಅನಂತನಾಗ್ ನಡೆಸಿ ಅದು ತುಂಬ ಪ್ರಚಾರ ಪಡೆದು ಅಮೇರಿಕಾದಲ್ಲೆಲ್ಲ ಪ್ರದರ್ಶನ ಆಯಿತು. ಒಂದು ಕನ್ನಡ ಶಾಲೆಯನ್ನು ಉಳಿಸ್ಕೊಳ್ಳೋಕ್ಕಲ್ಲಿ ಎಷ್ಟು ಕಷ್ಟಪಡ್ತಾರೆ ಕೋರ್ಟಲ್ಲಿ, ಲಹೇರ್ ಆಫೀಸಲ್ಲಿ ಅನ್ನೋದ್ರ ಚಿತ್ರಣ ಅದರಲ್ಲಿ ಇದೆ. ಇದು ಟಿವಿ ರಿಯಾಲಿಟಿ ಶೋನಲ್ಲೂ ಆ ವಿಷಯ ಎಲ್ಲ ಪ್ರಸ್ತಾಪ ಮಾಡಿ ಅನಂತನಾಗ್ನ ಕರೆಸಿದ್ರು. ಇಂತಹ ಪ್ರಸ್ತುತ ವಿಷಯವನ್ನು ಬಿಟ್ಬಿಟ್ಟು ಪ್ರಾತಿನಿಧಿಕ ಸರಿ
ಇಂಥ ಪದ್ಯವನ್ನಿಟ್ಟಿದ್ದಾರೆ. ಆದರೆ ಏನು ಮಾಡೋದು, ಪಠ್ಯ ಅಲ್ವೇ ನಿಮಗೆ, ಅದರಿಂದ ಓದ್ತೀನಿ. ಭಾಗವತ ಅಂತ ಇದ್ರದ್ದು, ಸ್ವರ್ಗಮರ್ಥ್ಯಗಳ ನಡುವೆ ನೆಲೆಸಿಹುದು ಯಕ್ಷಗಂಧರ್ವ ಲೋಕ, ದಿವ್ಯ ನವ್ಯತೆಯ ಶಿವದ ಸುಂದರದ ಶ್ರೇಯ ಪ್ರೇಯಸ್ಸಿನ ಪಾಕ, ಭೂಮಿ ಎತ್ತರದಿ ಬಾನಬಿತ್ತರದಿ ಎಲ್ಲೇ ಇಲ್ಲ ಆತಂಕ, ಅವರು ಕಿಂ ಪುರುಷರು ಅವರು ಕಿನ್ನರರು, ಗಾನಲಹರಿ ನಿಶಂಕ. ಬಹುಶಃ ನೆಮ್ಮದಿಯ ಮನಸ್ಥಿತಿಯಲ್ಲಿ ಬರೆದ ಪದ್ಯ. ಜೀವಭಾವ ನರ್ತಿಸಿತು ರೂಪರಸ ಮಿಂಚುತಿರಲು ಮುದವೇರಿ, ಪೃಥ್ವಿ ಶ್ಯಾಮಲೆಯ ಮೈಗೆ ರೋಮಾಂಚ ಚಂಡೆ ಮದ್ದಳೆಯ ಮೀರಿ, ಮೇಘ ನಿರ್ಘೋಷ ಶ್ರುತಿಯ ಜೋಡಿಸಿತು ಕಡಲು ಗರ್ಜನೆಯ ತೋರಿ, ಅಟ್ಟಹಾಸ ಮುಗಿಲು ಮಟ್ಟ ಮುಗಿಲಟ್ಟವೇರಿತು ದೇವದಾನವರು ಸೇರಿ, ತೆಂಗು ಕಂಗುಗಳು ತಾಳೆಬಾಳೆಗಳು ಗೊನೆಯು ತೆನೆಯು ತೂಗುತ್ತಿರೆ, ತೆರೆಯ ಕುಣಿತದಲ್ಲಿ ಹರಿವ ಮಣಿತದಲ್ಲಿ ನದಿಯು ನಾಟ್ಯವಾಡುತ್ತಿರೆ, ಪಕ್ಷಿ ಕೂಜನದ ವಾದ್ಯವಾದನದ ತಾಳ ಹಿಮ್ಮೇಳ ಸೇರೆ ಬಂತು ಆವೇಶ ನೋಡು ಈ ವೇಷ ಸುತ್ತು ಸಂತೋಷ ಸೂರೆ, ಸೃಷ್ಟಿರೂಪಕದ ಸೂತ್ರ ಪಾತ್ರಗಳ ಜೋಡಿಸುವನು ಭಗವಂತ, ಅದರ ಪ್ರತಿಬಿಂಬ ಬಿದ್ದ ಬಯಲಾಟ ಆಡಿಸುವನು ಭಾಗವತ. ಅವರದೆಲ್ಲ ಅದೇ ತಾನೇ ಯಕ್ಷಗಾನ, ಅದರಿಂದ ಭಾಗವತನ ಹೆಸರು ಬರೀತಾರೆ. ತಾನು ಮೈಮರೆತು ಜಗವ ಮೈಮರೆಸಿ ಕುಣಿಸುತ್ತಿದ್ದ ಜೋರಾಗಿ ಹಿಗ್ಗಿ ಹಾಡಿದನು ಹಾಡಿ ಹಿಗ್ಗಿದನು ಗಾನ ಗಂಧರ್ವ ಯೋಗಿ, ನಾಡಿನುದ್ದಗಳ ಹಾಡುತ್ತಿದ್ದನು ಹಗಲು ಕತ್ತಲೆಯು ಕುಡಿ, ಹಿಡಿದ ಜಾಗಟೆಯ ಬಡಿದ ತಾಳಕ್ಕೆ ಚಂಡೆ ಮದ್ದಳೆಯು ಜೋಡಿ, ಹತ್ತು ಶಿರಗಳನ್ನು ಹೊತ್ತ ದೈತ್ಯನು ಸತ್ತ ಧರ್ಮವನ್ನು ದೂಡಿ, ಧರ್ಮಕಲ್ತೆ ಜಯ ಮಹಾಭಾರತದ ಕುರುಕ್ಷೇತ್ರ ರಣ ನೋಡಿ, ಅಲ್ಲಿ ನೋಡಿರಿ ಧರ್ಮಕ್ಕೆ ಜಯ, ಇಂದು ಕಲ್ಯಾಣ ನಾಳೆ ಕಾಳಗವು, ಈ ಪ್ರಸಂಗಗಳೇ ಮರಳಿ ಅದನ್ನು ಎಚ್ಚರಿಸಿದವು, ಎಚ್ಚರಿಸಿ ನಾಡನ್ನೆಚ್ಚರಿಸಿ ಬಾಳಿಗರ್ತವನ್ನು ಹೇಳಿ ಕಲ್ಯಾಣ ಅಂತ ಹೇಳಿ ಯಾವುದು ಸುಭದ್ರ ಕಲ್ಯಾಣ ಅದು ಇದು ಅಂತಹ ಯಕ್ಷಗಾನ ಮಾಡ್ತಾರೆ. ಕಾಳಗ ಅಂತಲೂ ಮಾಡ್ತಾರೆ, ಸುಧನ್ಮ ಕೃಷ್ಣ ಕಾಳಗ ಕರ್ಣಾರ್ಜುನರ ಕಾಳಗ ಅಂತಲೂ ಯಕ್ಷಗಾನ ಮಾಡ್ತಾರೆ. ಪ್ರಸಂಗ ಅಂತ ಕರೀತಾರೆ ಯಕ್ಷಗಾನಕ್ಕೆ ಮಾಡ್ತಾರಲ್ಲ ಅದನ್ನು, ಅದಾದ ಹಾಗೆ ಅದು ಅದೇ ಆಗೋದು, ಇದಾದಮೇಲೆ ಅದು ಆಗುತ್ತೆ. ಜೀವ ಚೈತನ್ಯ ಚಿಮ್ಮಿ ಹೊಮ್ಮಿಸಿದೆ ದಿಮ್ಮಿ ಧೀಮ್ ಕಿಡಂ ನೃತ್ಯ, ಬಿಂಬವೆಂತೋ ಪ್ರತಿಬಿಂಬವಂತೆಯೇ ನೀನೇ ಭಾಗವತ ಸತ್ಯ ಅಂತ. ಬಹುಶಃ ಭಾಗವತ ಅಂತ ಅನ್ನೋದನ್ನು ಭಗವಂತನಿಗಿಟ್ಕೊಂಡು ಭಗವಂತ ಆಡಿಸಿದಂತೆ. ಭಾಗವತರು ಅಂತಂದರೆ ಇಲ್ಲಿ ಯಕ್ಷಗಾನವನ್ನು ನಡೆಸ್ಕೊಡೋರು, ತಾಳ ಮೊದಲೇ ಬಾರಿಸೋರು, ಹಾಗಾಗಿ ಡೈಲಾಗ್ ಪ್ರಾಂಪ್ಟ್ ಮಾಡೋರು, ಅಲ್ಲಲ್ಲೇ ಎಲ್ಲನೂ ಹೇಳೋರು ಇತ್ಯಾದಿ ಅರ್ಥ ಇದೆ. ಆದರೆ ಇಲ್ಲಿ ಈ ಕಮನದಲ್ಲಿ ದೇವರೇ ಭಾಗವತ, ಭಗವಂತನೇ ಭಾಗವತ, ಅವನ ನಾಟಕವನ್ನು ನಡೆಸ್ಕೊಡ್ತಾ ಇದ್ದಾನೆ ಇತ್ಯಾದಿ ಮಾತುಗಳು ಅಲ್ಲಿ ಬರ್ತವೆ. ಹೀಗಾಗಿ ನನಗೆ ಇದನ್ನು ನೋಡಿದಾಗ ನನಗೆ ತುಂಬಾ ನಿರಾಶೆ ಆಯಿತು. ನಾನು ಅದನ್ನು ಸ್ಪಷ್ಟವಾಗಿ ನಾನು ಬಹಿರಂಗವಾಗಿ ಹೇಳಬಹುದು ಬಾರದು ಅಂತ ಕೂಡ ಯೋಚನೆ ಮಾಡಿದೆ. ನಾನು ಕೈಯಾರ ಕೀಯಣ್ಣರೈ ಅಂದರೆ ಬೆಂಕಿ ಬಿದ್ದಿದೆ ಮನೆಗೆ ಬೇಗ ಓಡಿ ಬನ್ನಿ, ಅದೇ ನಮಗೆ ಬರೋವಂಥದ್ದು. ಎಷ್ಟು ಸಂಕಟಪಟ್ಟರು ಎಷ್ಟು ದುಃಖಪಟ್ಟರು, ಈಗಲೂ ಅಷ್ಟೇ. ಅಲ್ಲೇ ಭಾಷಾ ಯಾವಾಗ ನಾವು ಒಕ್ಕೂಟ ವ್ಯವಸ್ಥೆ ಒಪ್ಪಿದ್ವೋ ಆ ಭಾಷಾವಾರು ಪ್ರಾಂತ ವಿಂಗಡಣೆ ಮಾಡಿದ್ದು ಜಗಳ ಕಾಯಿರಿ ಅಂತಲ್ಲ, ನಿಮ್ಮ ನಿಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸ್ಕೊಂಡು ನಿಮ್ಮ ನಿಮ್ಮ ನಾಡನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತ. ನಿಮ್ಮ ನಿಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂದರೆ ಬೇರೆ ಭಾಷೆಯನ್ನು ದ್ವೇಷಿಸಿ ಅಂತಲೂ ಅರ್ಥ ಬರಲ್ಲ. ಅನಿವಾರ್ಯತೆ, ಭಾಷೆಯೇ ಅನಿವಾರ್ಯತೆ ಭಾಷೆಗೆ. ಅಲ್ಲಿ ನಾವು ಯಾವ್ಯಾವ ಭಾಷೆ ಜೊತೆ ನಮ್ಗೆ ಹೊಂದ್ಕೊಂಡು ಹೋಗಬೇಕು, ಯಾವುದ್ರ ಜೊತೆ ಬೇಡ, ಯಾವುದು ಅಗತ್ಯ ಇಲ್ಲ, ಯಾವುದು ಅಗತ್ಯ ಇದೆ, ಕುವೆಂಪು ಅಂತವರೆಲ್ಲ ಆಗಲೇ ಸೂಚನೆಗಳನ್ನು ಕೊಟ್ಟಿದ್ರು. ಹಾಗೆ ಮಾಡಿ ಅಂತಲೂ ಹೇಳಿ, ಕಾವೇರಿ ನೀರಿಗೋಸ್ಕರ ಗಲಾಟೆ, ಬೆಳಗಾವಿಗೆ ಯಾವಾಗ ಎದ್ರೂ ಗಲಾಟೆ, ಎಲ್ಲ ರಾಜಕಾರಣಿಗಳು ಮಾಡ್ಕೊಂಡು ಬಂದಿರುವಂತಹ ಇದು. ಮತ್ತು ನಾನು ಜಯಚಾಮರಾಜ ಒಡೆಯ ವಿಶ್ವೇಶ ಪ್ರಸಾಪ ಮಾಡಿದೆ. ಈಗೊಂದು 30 ವರ್ಷದಿಂದ ಇನ್ಯಾರೋ ಒಬ್ಬರು ಮಂತ್ರಿಗಳಿದ್ದರು ಅಲ್ಲಿ ಕೇರಳದಲ್ಲಿ. ಪದೇ ಪದೇ ಈ ವಿಷಯ ಇಲ್ಲಿ ಕರ್ನಾಟಕದ ಪ್ರಸ್ತಾಪ ಆಗೋದನ್ನು ನೋಡಿ ಅವರು ಕರೆದರು, ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆದರು. ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದರೆ ಸ್ವಲ್ಪ ನಾರು ಕಾಸರಗೋಡು ಮಂಜೇಶ್ವರದ ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅವ್ರದ್ದು ಅದನ್ನೆಲ್ಲ ಸ್ವಲ್ಪನಾದರೂ ಏನಾದರೂ ಮಾಡಬಹುದಾಗಿತ್ತು. ಅದಕ್ಕೂ ನಮ್ಮ ರಾಜಕೀಯ ಇವರಿಗೆ ಬರೀ ರಾಜಕೀಯದಲ್ಲೇ ಆಸಕ್ತಿ, ನಾಡಿನ ಬಗ್ಗೆ ಆಸಕ್ತಿ ಇಲ್ಲ, ನಾಡಿನ ನುಡಿಯ ಬಗ್ಗೆನೂ ಆಸಕ್ತಿ ಇಲ್ಲ, ಯಾರಿಗೂ ಇಲ್ಲ, ಯಾವ ಪಾರ್ಟಿಗೂ ಇಲ್ಲ. ಅದರಿಂದ ಬರೀ ಸದಾ ತಮ್ಮಿದರಲ್ಲೇ ತೊಡಗಿರ್ತಾರೆ, ಇದನ್ನೇ ಅವರೇನು ಮಾಡಲಾರರು. ಸೊ ಕನ್ನಡಿಗರೇ ಅದನ್ನು ಕನ್ನಡವನ್ನು ಉಳಿಸ್ಕೊಳ್ಬೇಕು. ಎಷ್ಟು ವರ್ಷ ಸಾಧ್ಯವೋ, ಇನ್ನು 500 ವರ್ಷವೇ ಅಥವಾ 1000 ವರ್ಷವೇ ಅಥವಾ 50ನೇ ವರ್ಷವೇ, ಕರ್ನಾಟಕದಲ್ಲೇ ಕನ್ನಡಕ್ಕೆ ನಾವು ದಿನ ಎಣಿಕೆ ಮಾಡೋವಂಥ ಸ್ಥಿತಿ ಬಂದಿದೆ. ಹೀಗಿರುವಾಗ ಆ ಪದ್ಯವನ್ನು ಹಿಡಿದೆ, ಇದು ಯಾವುದೋ ಪದ್ಯವನ್ನು ಇಟ್ಟಿರಲ್ಲ ಅಂತ ಹೇಳಿ ನನಗನ್ನಿಸ್ತು, ಅದಕ್ಕೆ ಹೇಳಿದೆ. ಮತ್ತು ಇದು ಅಲ್ಲಿಯೂ ನಾನು
ಕ್ವಶನ್ ಪೇಪರಲ್ಲಿ ಇದರ ಬಗ್ಗೆ ನಾನೇನು ನೋಡಿದ ನೆನಪಿಲ್ಲ. ಮತ್ತು ಈಗ ಏನಾಗಿದೆ, ನಾನು ಮುಂದಿನ ದಿನ ಸ್ವಲ್ಪ ಹೇಳ್ತೀನಿ, ಯಾಕೆಂದರೆ ಏನು ತುಂಬ ಟೈಮ್ ಇರೋದ್ರಿಂದ. ರಮರಾ ದಿವಾಕರ ಅವ್ರದ್ದು, ಎಸ್ ವಿ ರಂಗಣ್ಣ ಅವ್ರದ್ದು, ಎಸ್ ವಿ ಪರಮೇಶ್ವರ ಭಟ್ಟ ಅವ್ರದ್ದು, ಆಮೇಲೆ ಕಾವ್ಯಾನಂದ ಸಿದ್ದೇ ಪುರಾಣಿಕ ಇವರಿಷ್ಟನದ್ದು ವಚನಗಳನ್ನು ಇಟ್ಟಿದ್ದಾರೆ. ವಚನಗಳು ಇವನ್ನ ಆಧುನಿಕ ವಚನಗಳು ಅಂತ ಕರಿತೀವಿ. ಯಾಕೆ ನಾವು ವಚನ ಸಾಹಿತ್ಯ ವಿಡಿಯೋ ಮಾಡಿದ್ದೀವಿ, ಬಸವಣ್ಣ ಹಾಕಿ ಮಹಾದೇವಿ ಎಲ್ಲ ಮಾಡಿದ್ದೀವಿ. ಇದೇನಪ್ಪ ವಚನ ಸಾಹಿತ್ಯ ಆಗೋಯ್ತು 12ನೇ ಶತಮಾನಕ್ಕೆ ಅಂದ್ಕೊಂಡು ಇದೇನಪ್ಪ ವಚನಗಳು ಅಂತಾರೆ ಅಂದರೆ ಆಧುನಿಕ ವಚನಗಳು. ಅವರನ್ನೇ ಅನುಕರಿಸಿ ಅವ್ರ ಥರನೇ ನಾವು ಬರಿತೀವಿ ಅಂತ ಹೋಗಿ ಬರೆದಂತಹ ವಚನಗಳದ್ದಿದೆ. ಇಲ್ಲಿ ರಂಗಮಿನಪ್ಪ ಅಂತೂ ತುಂಬ ದೊಡ್ಡ ಪುಸ್ತಕ, ಆದರೆ ಒಂದೇ ವ್ಯತ್ಯಾಸ, ಅವ್ರಿಗೆ ಚಳುವಳಿಯ ಕಾವು ಇತ್ತು. ಚಳುವಳಿಯ ಕಾವಿನಲ್ಲಿ ಹುಟ್ಟಿದ ಪ್ರಖರ ವಚನಗಳಿಗೂ ಇಲ್ಲಿ ಚಳುವಳಿನೇ ಇಲ್ಲ, ಇಲ್ಲಿ ಅವಶ್ಯಕತೆಯೇ ಇಲ್ಲ, ಸಾಮಾಜಿಕ ಬದಲಾವಣೆ ಗುರಿ ಇಲ್ಲ, ಈ ಅಂತರಂಗ ಪರೀಕ್ಷೆನೇ ಇಲ್ಲ, ಭಕ್ತಿ ಇಲ್ಲ, ಏನಿದೆ ಅಂದರೆ ಸಮಾಜ ವಿಡಂಬನೆ ಇದೆ. ಇದು ಎಲ್ಲರ ಕವಿಗಳಲ್ಲೂ ಇರುತ್ತೆ ಆಯಾ ಕಾಲಕ್ಕೆ ತಕ್ಕ ಹಾಗೆ, ಅದಷ್ಟೇ ಇರೋವಂಥದ್ದು. ಅದರಿಂದ ಮತ್ತು ಆಧುನಿಕ ವಚನಗಳು ಅನ್ನೋದು ಕೂಡ ಒಂದು ಮುಖ್ಯವಾದ ಪರಿಭಾಷೆಯೇ ಆಗಿರೋದ್ರಿಂದ ಉಳಿದ ವಿಷಯಗಳನ್ನು ಆಮೇಲೆ ಹೇಳ್ತೀನಿ. ಸ್ವಾಮಿ ಋಷಿಚಂದ್ರ 4 ಜನರು ಆಧುನಿಕ ವಚನಗಳನ್ನು ಇಟ್ಟಿದ್ದಾರೆ. ವಚನಗಳಾದ್ದರಿಂದ ಹೊಸ ಕನ್ನಡವೇ ತುಂಬ ತುಂಬ ಸುಲಭವಾಗಿ ಅರ್ಥ ಆಗೋದ್ರಿಂದ ನಾನು ಬಹುಶಃ ಒಂದು ತರಗತಿಯಲ್ಲಿ ಆಧುನಿಕ ವಚನಗಳ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಹೇಳೋದಿದೆ, ಹೇಳಿಬಿಟ್ಟು ಆಮೇಲೆ ಅದನ್ನು ನಾನು ಮುಗಿಸ್ಬಹುದು ಅಂತ ಅಂದ್ಕೊಳ್ತೀನಿ. ಅವ್ರು ಅಷ್ಟನ್ನು ಮುಗಿಸಿದ್ವಿ ಅಂತಾದರೆ ನಾವು ನವೀನ ಕಾಲಘಟ್ಟಕ್ಕೆ ಬರ್ತೀವಿ ಬೇಗ. ನಮಸ್ಕಾರ.